ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸಿನಿವಾಸ್, ನಾನು ನಿಮ್ಮ ಮಂಜುಗೌಡ. ಇವತ್ತು ಜವಾನ್ ಸಿನಿಮಾ ನೋಡ್ಕೊಂಡು ಬಂದೆ. ಗುರುವಾರ ಜವಾನ್ ಸಿನಿಮಾ ರಿಲೀಸ್ ಆಗಿದೆ. ವೀಕ್ ಡೇ, ಓಕೆ ಫೈನ್. ಆದರೂ ಕೂಡ ಇಂಡಿಯಾದಲ್ಲಿ ಒಬ್ಬ ದೊಡ್ಡ ಬಿಗ್ ಸ್ಟಾರ್ ಅಂತ ಹೆಸರು ಮಾಡಿರೋ, ತನ್ನದೇ ಆದ ಅಭಿಮಾನಿ ಬಳಗವನ್ನು ಹೊಂದಿರೋ ಶಾರುಖ್ ಖಾನ್ ಅವರ ಸಿನಿಮಾ ರಿಲೀಸ್ ಆಗ್ತಾಯಿದೆ ಅಂದರೆ ಫಸ್ಟ್ ಡೇ ಕ್ರೇಜು ತುಂಬ ಅಂದರೆ ತುಂಬಾ ಜಾಸ್ತಿ ಇರಬೇಕು. ಆದರೆ ಜವಾನ್ ಸಿನಿಮಾದ ಕ್ರೇಜ್ನ ಥಿಯೇಟ್ರ್ ಮುಂದೆ ನಾನಂತೂ ನೋಡಲಿಲ್ಲ. ಓಕೆ, ಜನ ಇಲ್ಲ, ಜನ ಕಮ್ಮಿ ಇದ್ದಾರೆ, ಸಿನಿಮಾಗೆ ಕ್ರೇಜು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕಮ್ಮಿ ಇದೆ, ಏನಪ್ಪ ಇದು ಅಂದ್ಕೊಂಡು ಥಿಯೇಟರ್ ಒಳಗಡೆ ಹೋಗಿ ಸಿನಿಮಾ ನೋಡೋಕ್ಕೆ ಕೂತ್ವಿ. ಸಿನಿಮಾ ಸ್ಟಾರ್ಟ್ ಆಯಿತು. ಫಸ್ಟ್ ಆಫ್ ಆಲ್, ಅಟ್ಲಿ ಅಂದರೆ ಸೌತ್ ಇಂಡಿಯಾದ ಒಬ್ಬ ನಿರ್ದೇಶಕ, ತಮಿಳು ಚಿತ್ರರಂಗದ ಒಬ್ಬ ನಿರ್ದೇಶಕ, ಫಸ್ಟ್ ಟೈಮ್ ಒಂದು ಬಾಲಿವುಡ್ ಸಿನಿಮಾನ ಮಾಡಿದ್ದಾರೆ. ಹಿಂದೆ ತುಂಬ ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದಾರೆ ಅಟ್ಲಿ, ಅದೇ ಬೇಸ್ ಮೇಲೆ ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಬಾಕ್ಸ್ ಆಫೀಸ್ನಲ್ಲಿ ಸಿಕ್ಕಾಬಟ್ಟೆ ಸದ್ ಮಾಡಿದೆ ಅಟ್ಲಿ ಹಿಂದಿನ ಸಿನಿಮಾಗಳು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಶಾರುಖ್ ಖಾನ್ ಅವರು ಬಾಲಿವುಡ್ ಕರೆಸಿ ತಮ್ಮ ರೆಡ್ ಚಿಲ್ಲಿ ಎಂಟರ್ಟೈನ್ಮೆಂಟ್ನ ಅಡಿಯಲ್ಲಿ, ಅವರದ್ದೇ ಬ್ಯಾನರ್ನ ಅಡಿಯಲ್ಲಿ ಅಟ್ಲಿಗೆ ಒಂದು ಚಾನ್ಸ್ ಕೊಡ್ತಾರೆ ನಿರ್ದೇಶನ ಮಾಡೋದಕ್ಕೆ ಬಾಲಿವುಡ್ನಲ್ಲಿ. ಸೊ ಆ ಅವಕಾಶನ ಉಪಯೋಗಿಸ್ಕೊಂಡ ಅಟ್ಲಿ ಬಾಲಿವುಡ್ಗೆ ಜವಾನ್ ಸಿನಿಮಾ ಮೂಲಕ ಎಂಟ್ರಿ ಕೊಟ್ಟಿದ್ರು. ಜವಾನ್ ಸಿನಿಮಾ ಮೂಲಕ ಅಟ್ಲಿ ಬಾಲಿವುಡ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂದಾಗಲೇ ಸೌತ್ ಇಂಡಿಯಾದಲ್ಲಿ, ಅದರಲ್ಲೂ ತಮಿಳುನಾಡು ಸಿನಿಮಾ ಇಂಡಸ್ಟ್ರಿನಲ್ಲಿ ತುಂಬ ಅಂದರೆ ತುಂಬಾ ಸದ್ ಮಾಡಿತ್ತು. ಆದರೆ ಸಿನಿಮಾ ನೋಡ್ಕೊಂಡು ಬಂದ ಮೇಲೆ ನನಗನ್ಸಿದ್ದು ಏನಪ್ಪ ಅಂತ ಹೇಳಿದ್ರೆ, ವಿಜಯ್ ಸೇತುಪತಿ ಆ್ಯಕ್ಟಿಂಗ್ ಸೂಪರ್, ದೀಪಿಕಾ ಪಡುಕೋಣೆ ಆ್ಯಕ್ಟಿಂಗ್ ಸೂಪರ್, ಪ್ರಿಯಾಮಣಿ ಅವರ ಆ್ಯಕ್ಟಿಂಗ್ ಸೂಪರ್, ನಯನತಾರಾ ಓಕೆ ಓಕೆ, ಶಾರುಖ್ ಖಾನ್ ಕೂಡ ಓಕೆ ಓಕೆ. ಇದೇನಪ್ಪ ಇದು, ಮೇನ್ ಲೀಡ್ಗಳನ್ನ ಬಿಟ್ಬಿಟ್ಟು ಮಿಕ್ಕಿದೆಲ್ಲ ಕ್ಯಾರೆಕ್ಟರ್ಗಳು ಸೂಪರ್ ಅಂತ ಹೇಳ್ತಾ ಇದ್ದಾರೆ ಅಂತ ಅನ್ನಿಸ್ಬೋದು. ಹೌದು, ಸಿನಿಮಾ ಕಂಪ್ಲೀಟಾಗಿ ಏನೂ ಇಲ್ಲ, ಝೀರೋ. ಏನಪ್ಪ ಏನಕ್ಕೆ ಝೀರೋ ಅಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಈ ಹಿಂದಿನ ಸಿನಿಮಾಗಳಲ್ಲಿ ಅಟ್ಲಿ ಅವರು ಯಾವ್ಯಾವ ಸಿನಿಮಾ ಮಾಡಿದ್ದಾರೆ, ಆ ಸಿನಿಮಾದ ಎಲ್ಲ ಮಿಕ್ಸ್ ಮ್ಯಾಚ್ ಮಾಡಿ ಈ ಸಿನಿಮಾನ ಮಾಡಿದ್ದಾರೆ. ಜವಾನ್ ಜವಾನ್ ಎಂಥ ಟೈಟ್ಲು, ಜವಾನ್ ಅಂದರೆ ಯೋಧ, ಸೈನಿಕ ಅಂತ ಅರ್ಥ. ಆ ಟೈಟ್ಲನ್ನ ಇಟ್ಕೊಂಡು ಶಾರುಖ್ ಖಾನ್ ಅವ್ರನ್ನ ಶಾರುಖ್ ಖಾನ್ ಅವರಂತಹ ದೊಡ್ಡ ಸ್ಟಾರ್ ಕಾಸ್ಟ್ನ ಇಟ್ಕೊಂಡು ಅಟ್ಲಿ ತುಂಬ ಅಚ್ಚುಕಟ್ಟಾಗಿ ಸಿನಿಮಾ ಮಾಡಬಹುದಾಗಿತ್ತು. ಆದರೆ ಅಟ್ಲಿ ಕಂಪ್ಲೀಟಾಗಿ ತಮಗೆ ಬಾಲಿವುಡ್ನಲ್ಲಿ ಸಿಕ್ಕ ಅವಕಾಶವನ್ನು ಏನಂತಾರೆ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಹೇಳಲ್ಲ, ಒಂದು ಸಿನಿಮಾ ಮಾಡಿದ್ದಾರೆ ಬಟ್ ಕರೆಕ್ಟಾಗಿ ಸದುಪಯೋಗ ಪಡಿಸ್ಕೊಂಡಿಲ್ಲ ಅಂತ ಹೇಳ್ತೀನಿ. ಏನಕ್ಕಪ್ಪ ಅಂತ ಹೇಳಿದ್ರೆ, ಈ ಸಿನಿಮಾದಲ್ಲಿ ತಮಿಳಲ್ಲಿ ಒಂದು ಸಿನಿಮಾ ಬಂದಿತ್ತು ಮೆರ್ಸಲ್ ಅಂತ ಹೇಳ್ಬಿಟ್ಟು ವಿಜಯ್ ಅವ್ರದ್ದು, ಅದಕ್ಕೂ ಅಟ್ಲಿನ ಡೈರೆಕ್ಟ್ರು. ಆ ಸಿನಿಮಾದಿಂದ ಒಂದಷ್ಟು ಕತೆ ಸೀನ್ಗಳನ್ನೆಲ್ಲ ಕದ್ದು ಇಲ್ಲಿ ತುಂಬಿದ್ದಾರೆ. ಅದಾದಮೇಲೆ ತಮಿಳದ ಇನ್ನೊಂದು ಸಿನಿಮಾ ಸರ್ಕಾರ ಅಂತ ಒಂದಿದೆ, ಸರ್ಕಾರ ಸಿನಿಮಾದಲ್ಲಿ ಇರುವಂಥ ಕೆಲವೊಂದು ಕಂಟೆಂಟ್ಗಳನ್ನ ಅಲ್ಲಿ ಕಟ್ ಮಾಡಿ ಇಲ್ಲಿ ತುಂಬಿದ್ದಾರೆ. ಇನ್ನೊಂದು ಅಟ್ಲಿ ಅವ್ರದ್ದೇ ತಮಿಳಲ್ಲಿ ಸೂಪರ್ ಹಿಟ್ ಆದಂತಹ ಮೂವಿ ಬಿಗಿಲು, ವಿಜಯ್ ಅವರು ಆ್ಯಕ್ಟಿಂಗ್ ಮಾಡಿದಂತಹ ಸಿನಿಮಾ, ಆ ಸಿನಿಮಾದ ಒಂದಷ್ಟು ಕತೆಗಳನ್ನು ತುಣುಕುಗಳನ್ನು ತಂದು ಇಲ್ಲಿ ತುಂಬಿ ಇನ್ನೊಂದಷ್ಟು ಚಿಕ್ಕ ಪುಟ್ಟದೇನೋ ಹೊಸದಾಗಿ ಆ್ಯಡ್ ಮಾಡಿ ಈ ಸಿನಿಮಾನ ಮಾಡಿದ್ದಾರೆ. ಅದರಲ್ಲೂ ಅಟ್ಲಿ ಈ ಹಿಂದಿನ ಎಲ್ಲ ಸಿನಿಮಾಗಳಲ್ಲೂ ಹೆಣ್ಮಕ್ಳನ್ನ ಇಟ್ಕೊಂಡು ಏನೊಂದು ಎಮೋಷ್ನಲ್ ಆಗಿ ಕನೆಕ್ಟ್ ಆಗ್ತಾ ಇದ್ರು ಆಡಿಯನ್ಸ್ಗೆ, ಎಮೋಷ್ನಲ್ ಆಗಿ ಆಡಿಯನ್ಸ್ನ ಟಚ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರು. ಈ ಸಿನಿಮಾದಲ್ಲಿ ಕೂಡ ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಆದರೆ ಬಾಲಿವುಡ್ನಲ್ಲಿ ಅದು ಟುಸ್ಪಟಾಕಿ ಆಗಿದೆ, ಯಾವುದೇ ರೀತಿ ಡೌಟ್ ಇಲ್ಲ, ಅದು ಟುಸ್ಪಟಾಕಿ ಆಗಿದೆ ಅಂತಲೇ ಹೇಳಬೇಕು. ಯಾಕಂತ ಹೇಳಿದ್ರೆ, ಪ್ರತಿ ಸರಿನೂ ಎವ್ರಿ ಡೇ ಈಸ್ ನಾಟ್ ಎ ಸಂಡೇ ಅಂತ ಹೇಳ್ತಾರಲ್ಲ, ಪ್ರತಿ ಸಿನಿಮಾದಲ್ಲೂ ಅದು ವರ್ಕೌಟ್ ಆಗೋದಿಲ್ಲ ಅನ್ನೋದು ಈ ಸಿನಿಮಾದಲ್ಲಿ ನಿಜ ಆಗಿದೆ. ಅದರಲ್ಲೂ ಈ ಸಿನಿಮಾ ಕಥೆಯನ್ನು ಬೇರೆ ಯಾವುದಾದ್ರೂ ಹೀರೋಗೆ ಅಥವಾ ಒಂದು ಸೌತ್ ಇಂಡಿಯಾ ಹೀರೋಗೆ ಈ ಸಿನಿಮಾ ಕಥೆಯನ್ನು ಮಾಡಿದಿದ್ರೆ ಅದು ಹಿಟ್ ಆಗ್ತಿತ್ತೋ ಏನೋ, ಐ ಡೋಂಟ್ ನೋ, ಮೋಸ್ಟ್ಲಿ ಹಿಟ್ ಆಗ್ಬೋದಾಗಿತ್ತೇನೋ. ಆದರೆ ಈ ಕತೆಗೆ, ಸೌತ್ ಇಂಡಿಯಾದ ಒಂದು ಕತೆಗೆ ತಗೊಂಡೋಗ್ಬಿಟ್ಟು ಶಾರುಖ್ ಖಾನ್ ಅವ್ರನ್ನ ಹಾಕೊಂಡು ಶಾರುಖ್ ಖಾನ್ ಅವ್ರನ್ನ ಹೀರೋ ಆಗಿ ಆ್ಯಕ್ಟಿಂಗ್ ಮಾಡಿಸಿ ಇಷ್ಟೊಂದು ಖರಾಬಾಗಿ ಸಿನಿಮಾ ತೆಗಿತಾರೆ ಅಟ್ಲಿ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಲಿಲ್ಲ. ನಾನು ಕೂಡ ಅಟ್ಲಿ ಅವರ ಒಬ್ಬ ಅಭಿಮಾನಿ ಅಂತಲೇ ಹೇಳಬೇಕು. ಅವರ ವೇ ಆಫ್ ಸ್ಟೋರಿ ಟೆಲ್ಲಿಂಗು, ವೇ ಆಫ್ ಸಿನಿಮಾಗೆ ನಾನು ಕೂಡ ಅಟ್ಲಿ ಅವರ ಅಭಿಮಾನಿ. ಹಿಂದಿನ ತುಂಬ ಸಿನಿಮಾಗಳನ್ನ ನೋಡಿದ್ದೀನಿ, ಮೆಚ್ಕೊಂಡಿದ್ದೀನಿ. ಆದರೆ ಈ ಸಿನಿಮಾ ಮಾತ್ರ, ಈ ಸಿನಿಮಾದಲ್ಲಿನ ಕ್ಯಾರೆಕ್ಟರ್ ಮಾತ್ರ, ಜವಾನ್ ಅನ್ನೋ ಕ್ಯಾರೆಕ್ಟರ್ಗೆ ಶಾರುಖ್ ಖಾನ್ ಮ್ಯಾಚ್ ಎಷ್ಟು ಪರ್ಸೆಂಟ್ ಆಗಿದ್ದಾರೆ, ಎಷ್ಟು ನ್ಯಾಯ ಒದಗಿಸಿದ್ದಾರೆ ಅಂತ ನನ್ನನ್ನು ಕೇಳೋದಾದರೆ, 20% ಇಲ್ಲ. ಆ ಕ್ಯಾರೆಕ್ಟರ್ಗೆ ಶಾರುಖ್ ಖಾನ್ ಮ್ಯಾಚೇ ಆಗಿಲ್ಲ. ಅಂದರೆ ಕೆಲವೊಂದು ಸಿನಿಮಾಗಳಿರುತ್ತೆ, ಕೆಲವೊಂದು ಕ್ಯಾರೆಕ್ಟರ್ಗಳನ್ನು ಕೆಲವೊಬ್ಬರೇ ಮಾಡಬೇಕು, ಆ ಕ್ಯಾರೆಕ್ಟರ್ಗಳನ್ನು ಬೇರೆ ಯಾರ ಹತ್ರನೋ ಕರ್ಕೊಬಂದು ಮಾಡಿಸ್ತೀನಿ ಅಂತ ಹೇಳಿದ್ರೆ ಅದು ಆಗಲ್ಲ. ಯಾಕಂತೇಳಿದ್ರೆ, ಪಾತ್ರಗಳ ಆಯ್ಕೆ ಅಷ್ಟು ಗಟ್ಟುಮುಟ್ಟಾಗಿದ್ದರೆ ಮಾತ್ರ ಸಿನಿಮಾ ಸಕ್ಸಸ್ ಆಗುತ್ತೆ. ಪಾತ್ರಗಳ ಆಯ್ಕೆ ಜೊಳ್ಳಾಗಿದ್ದರೆ ಅದು ಸಿನಿಮಾ ಸಕ್ಸಸ್ ಆಗಲ್ಲ. ಅದು ಎಂಥ ದೊಡ್ಡ ಸೂಪರ್ ಸ್ಟಾರ್ ಆಗಿದ್ರು ಅಷ್ಟೇ. ಇಲ್ಲ ಅನ್ಕೋಬೋದು, ಏನಿದು ಪಾತ್ರಗಳ ಆಯ್ಕೆ ಪಾ ಸರಿ ಇಲ್ವಾ ಅಂತ ಹೇಳ್ತಾ ಇದ್ದೀನಿ ಅಂತ ನೀವು ಅನ್ಕೋಬೋದು. ಹೌದು, ಎಂತೆಂಥ ದೊಡ್ಡ ದೊಡ್ಡ ಸ್ಟಾರ್ಗಳಿದ್ದಾರೆ, ದೀಪಿಕಾ ಪಡುಕೋಣೆ, ನಯನತಾರಾ, ವಿಜಯ್ ಸೇತುಪತಿ, ಶಾರುಖ್ ಖಾನ್, ಇಂಥ ದೊಡ್ಡ ಸ್ಟಾರ್ ಕಾಸ್ಟ್ನ ಇಟ್ಕೊಂಡು ಸಿನಿಮಾ ಮಾಡಿದ ತಕ್ಷಣ ಹಿಟ್ಟಾಗುತ್ತೆ ಅನ್ನೋದು ಸುಳ್ಳು ಅನ್ನೋದನ್ನು ಜವಾನ್ ಸಿನಿಮಾ ಪ್ರೂವ್ ಮಾಡಿದೆ. ಯಾಕೆ ಅಂತೇಳಿದ್ರೆ, ಪಾತ್ರ, ಆ ಪಾತ್ರ ಯಾರನ್ನ ಕೇಳುತ್ತೆ, ಪಾತ್ರ ಯಾರನ್ನ ಡಿಮ್ಯಾಂಡ್ ಮಾಡುತ್ತೆ, ಅವ್ರನ್ನ ಹಾಕೊಂಡು ಸಿನಿಮಾ ಮಾಡಿದ್ರೆ ಮಾತ್ರ ಸಿನಿಮಾ ಹಿಟ್ ಆಗುತ್ತೆ, ಇಲ್ಲಾಂದರೆ ಫ್ಲಾಪ್ ಆಗುತ್ತೆ.
ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬಂದು ಜವಾನ್. ಯಾಕೆ ಅಂತ ಹೇಳಿದ್ರೆ ಶಾರುಖ್ ಖಾನ್ ಅವ್ರಿಗೆ ಆ ಪಾತ್ರ ಸೂಟೇ ಆಗಿಲ್ಲ. ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ನನಗೆ ಏನಾಗ್ತಾ ಇದೆ ಅಂತಲೇ ಗೊತ್ತಾಗ್ತಿರಲಿಲ್ಲ. ಅದರಲ್ಲೂ ಶಾರುಖ್ ಖಾನ್ ಅವರು ತಮ್ಮ ರೆಡ್ ಚಿಲ್ಲಿ ಎಂಟರ್ಟೈನ್ಮೆಂಟ್ ತಮ್ಮ ಅಂದರೆ ಅದು ಅವ್ರದೇ ಓನ್ ಬ್ಯಾನರ್, ಅವ್ರ ಬ್ಯಾನರ್ನ ಅಡಿಯಲ್ಲಿ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ. ಬೇರೆ ಬ್ಯಾನರ್ನ ಅಡಿಯಲ್ಲಿ ಸಿನಿಮಾ ಪ್ರೊಡ್ಯೂಸ್ ಆದಾಗ ಶಾರುಖ್ ಖಾನ್ ಸಿನಿಮಾ ಎಷ್ಟು ರಿಚ್ ಆಗಿ ಬರುತ್ತೆ, ಎಷ್ಟು ಅದ್ದೂರಿಯಾಗಿ ಬರುತ್ತೆ ಅನ್ನೋದನ್ನು ನಾವು ಹಿಂದೆ ಆಲ್ರೆಡಿ ವಿಟ್ನೆಸ್ ಮಾಡಿದ್ದೀವಿ. ಆದರೆ ರೆಡ್ ಚಿಲ್ಲಿ ಅವ್ರದೇ ಓನ್ ಬ್ಯಾನರಲ್ಲಿ ಬಂದಿರುವಂಥ ಸಿನಿಮಾನ ತುಂಬ ಪೂರ್ ಕ್ವಾಲಿಟಿಯಲ್ಲಿ ತೆಗೆದಿದ್ದಾರೆ ಅಂತಲೇ ಹೇಳಬೇಕು. ಯಾಕಂತಂದರೆ ನಿಮಗೆ ಆ್ಯಕ್ಷನ್ ಸೀಕ್ವೆನ್ಸ್ನಲ್ಲೇ ಗೊತ್ತಾಗುತ್ತೆ, ಆ್ಯಂಡ್ ದೆನ್ ಸ್ಕ್ರೀನ್ ಮೇಲೆ ನೋಡಿದಾಗ ಗೊತ್ತಾಗುತ್ತೆ ಜಾಸ್ತಿ ದುಡ್ಡನ್ನ ಖರ್ಚು ಮಾಡೋದಕ್ಕೆ ಎಲ್ಲೋ ಶಾರುಖ್ ಖಾನ್ ಅವರು ರೆಡಿ ಇರಲಿಲ್ವೇನೋ ಅನ್ನೋದು ಜವಾನ್ ಸ್ಕ್ರೀನ್ ಮೇಲೆ ನೋಡಿದಾಗ ಗೊತ್ತಾಗುತ್ತೆ. ಮೋಸ್ಟ್ಲಿ ಶಾರುಖ್ ಖಾನ್ ಅವ್ರಿಗೂ ಮುಂಚೆನೆ ಗೊತ್ತಾಗಿತ್ತೇನೋ ಈ ಸಿನಿಮಾ ಹಿಂಗೆ ಆಗುತ್ತೆ ಅಂತ, ಅದಕ್ಕೆ ಮೋಸ್ಟ್ಲಿ ಕಮ್ಮಿ ಖರ್ಚು ಮಾಡಿದ್ದಾರೆ ಅಂತ ಅನ್ಕೋತೀನಿ. ಯಾಕೆಂದರೆ ರಿಚ್ನೆಸ್, ಸಿನಿಮಾದಲ್ಲಿರುವ ರಿಚ್ನೆಸ್ ತುಂಬ ಅಂದರೆ ತುಂಬಾ ಕಮ್ಮಿ ಇದೆ. ಮೋಸ್ಟ್ಲಿ ಈ ಸಿನಿಮಾ ಬಾಲಿವುಡ್ನವ್ರಿಗೆ ಇಷ್ಟ ಆಗ್ಬೋದು ಏನೋ ನನಗಂತೂ ಗೊತ್ತಿಲ್ಲ, ಇನ್ನೊಂದು ಸ್ವಲ್ಪ ಇನ್ನೊಂದು 2-3 ದಿನ ಹೋಗ್ತಾ ಇದ್ದಂಗೆ ಗೊತ್ತಾಗುತ್ತೆ. ಆದರೆ ಸೌತ್ ಇಂಡಿಯನ್ಸ್ಗೆ ಈ ಸಿನಿಮಾ ಯಾವುದೇ ಕಾರಣಕ್ಕೂ ಇಷ್ಟ ಆಗಲ್ಲ ಅನ್ನೋದಕ್ಕೆ ಸಾಕ್ಷಿನೇ ಇವತ್ತು ನಾನು ಶ್ರೀನಿವಾಸ ಥಿಯೇಟ್ರು ಮುಂದೆ ಹೋಗಿ ಸಿನಿಮಾ ನೋಡಿ. ಸಿನಿಮಾ ಥಿಯೇಟ್ರು ಶಾರುಖ್ ಖಾನ್ ಅಂತ, ಶಾರುಖ್ ಖಾನ್ ಮೂವಿಗೇನೆ ಸಿನಿಮಾ ಥಿಯೇಟ್ರು ಆಡಿಯನ್ಸ್ ಬರಾನ ಎದುರಿಸ್ತಾ ಇತ್ತು, ಅದಕ್ಕೆ ಇದೇ ಸಾಕ್ಷಿ. ಇನ್ನು ಈ ಸಿನಿಮಾದಲ್ಲಿ ಮೆಚ್ಕೊಳ್ಳುವಂತಹ ಕೆಲಸ ಆಗಿರೋದು ಅನಿರುದ್ಧ್ ಕಡೆಯಿಂದ ಮಾತ್ರ, ಅದು BGM ಅಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನಲ್ಲಿ ಮಾತ್ರ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಿನಿಮಾಯಿಂದ ಹೊರಗಡೆ ಬಂದಾದಮೇಲೆ ನಿಮ್ಮ ತಲೆಯಲ್ಲಿ ಏನಾದರೂ ಜವಾನ್ ಸಿನಿಮಾದ ಉಳ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಅದೊಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಿಟ್ಟರೆ ಇನ್ನೇನು ಉಳ್ಕೊಳ್ಳಲ್ಲ. ಸಾಂಗ್ಗಳು ಕೂಡ ಯಾವುದು ಅಷ್ಟೊಂದು ಅದ್ಭುತವಾಗಿ ಅನಿರುದ್ಧ್ ಅವರು ಈ ಸಿನಿಮಾದಲ್ಲಿ ಮಾಡಿಲ್ಲ, ಆದರೆ BGM ಮಾತ್ರ ಅದ್ಭುತವಾಗಿ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಶಾರುಖ್ ಖಾನ್ ದ್ವಿಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಮೋಸ್ಟ್ಲಿ ನನಗೆ ಗೊತ್ತಿರೋ ಪ್ರಕಾರ, ಇಫ್ ಐ ಆಮ್ ನಾಟ್ ರಾಂಗ್, ಇದು ಫಸ್ಟ್ ಸಿನಿಮಾ ಅಂತ ಅನ್ಕೋತೀನಿ ಶಾರುಖ್ ಖಾನ್ ಅವರು ದ್ವಿಪಾತ್ರದಲ್ಲಿ ಮಾಡಿರೋದು. ಹಿಂದೆ ಮಾಡಿದ್ರೆ ನನಗೆ ಗೊತ್ತಿಲ್ಲ, ಬಟ್ ನನಗೆ ನಾನು ತಿಳ್ಕೊಂಡಿರೋ ಪ್ರಕಾರ ಶಾರುಖ್ ಖಾನ್ ಅವರು ಫಸ್ಟ್ ಟೈಮ್ ದ್ವಿಪಾತ್ರದಲ್ಲಿ ಮಾಡಿದ್ದಾರೆ ಅಂತ ಅನ್ಕೋತೀನಿ. ಅಟ್ಲಿ ಅವರಿಗೆ ಹೀರೋನ ಡ್ಯುಯಲ್ ಕ್ಯಾರೆಕ್ಟರಲ್ಲಿ ತೋರಿಸೋಕ್ಕೆ ಯಾಕೆ ಅಷ್ಟೊಂದು ಇಷ್ಟನೋ ಗೊತ್ತಿಲ್ಲ. ಮೆಸಲಲ್ಲಿ ನೋಡ್ಬೋದು, ಅಲ್ಲೂ ಕೂಡ ವಿಜಯ್ ಅವರು ಡ್ಯುಯಲ್ ಕ್ಯಾರೆಕ್ಟರು. ಬಿಗಿಲಲ್ಲಿ ನೋಡ್ಬೋದು, ಅಲ್ಲೂ ಕೂಡ ವಿಜಯ್ ಅವರೇ, ಅಲ್ಲೂ ಡ್ಯುಯಲ್ ಕ್ಯಾರೆಕ್ಟರು. ಜವಾನಲ್ಲಿ ನೋಡ್ಬೋದು, ಜವಾನಲ್ಲಿ ಶಾರುಖ್ ಖಾನ್ ಅವರು, ವಿಜಯ್ ಅವ್ರ ಬದಲು ಶಾರುಖ್ ಖಾನ್ ಅವರು, ಇಲ್ಲೂ ಡ್ಯುಯಲ್ ಕ್ಯಾರೆಕ್ಟರು. ಇದೇ ಡ್ಯುಯಲ್ ಕ್ಯಾರೆಕ್ಟರ್ನ ನಾ ಹೇಳಿದ್ನಲ್ಲ ಆಗಲೇ, ಸೌತ್ ಇಂಡಿಯಾದ ಒಬ್ಬ ಹೀರೋ ಕೊಟ್ಟಿದ್ದರೆ ಅಥವಾ ಅದೇ ಸೇಮ್ ವಿಜಯ್ ಅವ್ರಿಗೆ ಕೊಟ್ಟಿದ್ದರೆ ಪರ್ಫಾರ್ಮೆನ್ಸ್ನ ಕೆಚ್ಚಿ ಕೆಡವಾಕ್ಬಿಟ್ಟಿರೋರು. ಆದರೆ ಶಾರುಖ್ ಖಾನ್ ಅವ್ರಿಗೆ ಎಲ್ಲೋ ಸೌತ್ ಇಂಡಿಯಾದ ಆ ಡೈರೆಕ್ಟರ್ನ ಒಂದು ಪಲ್ಸ್ ಗೊತ್ತಾಗಿಲ್ಲ ಅಂತ ಅನ್ಕೋತೀನಿ. ಅಷ್ಟೊಂದು ಅಕ್ಸೆಪ್ಟ್ ಮಾಡ್ಕೊಳೋಕ್ಕಾಗಲ್ಲ ಸ್ಕ್ರೀನ್ ಮೇಲೆ ಶಾರುಖ್ ಖಾನ್ ಅವ್ರನ್ನ, ಅಷ್ಟು ಸಪ್ಪೆ ಆಗಿದೆ ಸ್ಕ್ರೀನ್ ಪ್ಲೇಯಿಂದ ಹಿಡಿದು ಪ್ರತಿಯೊಂದೂ. ನನಗೆ ನಿಜವಾಗ್ಲೂ ಏನು ಅಂದರೆ ಏನು ಇಷ್ಟ ಆಗಲಿಲ್ಲ. ಹೋಗಿದ್ದು ವೇಸ್ಟ್ ಆಯಿತು, ಸಿನಿಮಾಗೆ ದುಡ್ಡು ಕೊಟ್ಟಿದ್ದು ವೇಸ್ಟ್ ಆಯಿತು. ಇನ್ನು ನಾನು ಆಗಲೇ ಆಲ್ರೆಡಿ ಸ್ಟಾರ್ಟಿಂಗಲ್ಲೇ ನೋಡಿದ್ರಿ, ಜನನೇ ಇರಲ್ಲ ಥಿಯೇಟ್ರ್ ಮುಂದಗಡೆ. ಬಟ್ ಓವರಾಲ್ ಈ ಸಿನಿಮಾಗೆ 5 ಎಷ್ಟು ರೇಟ್ ಕೊಡ್ತೀಯಪ್ಪ ಅಂತಂದ್ರೆ ಕೇಳಿದ್ರೆ ನಾನು ಕೊಡೋದು ಓನ್ಲಿ 2 stars out of 5. ಇನ್ನು ಸಿನಿಮಾದ ಮತ್ತೊಂದು ಪ್ರಮುಖವಾದ ಅಂಶ ಹೇಳಬೇಕು, ಕೊನೆಯಲ್ಲಿ ಕ್ಲೈಮ್ಯಾಕ್ಸಲ್ಲಿ ಸಂಜಯ್ ದತ್ ಹೊರಬರ್ತಾರೆ. ಎಲ್ಲ ಸಿನಿಮಾದಲ್ಲೂ ಒಂದಷ್ಟು ಕಾಮಿಯೋ ರೋಲ್ಗಳನ್ನ ಆ್ಯಡ್ ಮಾಡಿ ಅದಕ್ಕೆ ಒಂದಷ್ಟು ಸಿನಿಮಾಗೆ ಬೂಸ್ಟ್ ಕೊಡೋದಕ್ಕೆ ಕಾಮಿಯೋ ರೋಲ್ಗಳನ್ನ ಆ್ಯಡ್ ಮಾಡೋದು ಸರ್ವೇ ಸಾಮಾನ್ಯ. ಆದರೆ ಸಂಜಯ್ ದತ್ ಅಂತಹ ಆ್ಯಕ್ಟರ್ನ ಇಟ್ಕೊಂಡು ಕೂಡ ಇಲ್ಲಿ ಅದೊಂದು ಕಾಮಿಯೋ ಅಷ್ಟೊಂದು ವರ್ಕೌಟ್ ಆಗಿಲ್ಲ. ಸಂಜಯ್ ದತ್ನ ಕೊನೆಗೆ ಲಾಸ್ಟ್ ಮೂಮೆಂಟಿಗೆ ಕರ್ಕೊಂಬಂದು ಸ್ಕ್ರೀನ್ ಮೇಲೆ ಪ್ರೆಸೆಂಟ್ ಮಾಡಿ ಅವ್ರನ್ನ ಫುಲ್ಲು ಡಮ್ಮಿ ಪೀಸ್ ಥರ ಮಾಡಾಕ್ಬಿಟ್ಟಿದ್ದಾರೆ. ಗೊತ್ತಿಲ್ಲ ಯಾಕೆ ಈ ಸಿನಿಮಾ ಇಷ್ಟೊಂದು ಡಿಸಾಸ್ಟರ್ ಯಾಕಾಗೋಯ್ತು ಅಂತ. ಇದಕ್ಕಿಂತ 1000% ಶಾರುಖ್ ಖಾನ್ ಅವರ ಹಿಂದಿನ ಸಿನಿಮಾ ಪಠಾಣ್ ಇತ್ತಲ್ಲ, ಅದೇ ಸೂಪರ್ ಆಗಿತ್ತು ಅಂತ ಹೇಳ್ಬೋದು. ಇದಿಷ್ಟು ಜವಾನ್ ಚಿತ್ರದ ರಿವ್ಯೂ. ಇದ್ರ ಮೇಲೂ ನಿಮಗೆ ಸಿನಿಮಾ ನೋಡಬೇಕು ಅಂತ ಅನ್ಸಿದ್ರೆ ಹೋಗಿ ನೋಡಿ, ಯಾವುದೇ ಅಭ್ಯಂತರ ಇಲ್ಲ. ಆದರೆ ಈ ಸಿನಿಮಾ ನಾನು ನೋಡಿದ ಮಟ್ಟಿಗೆ ನನಗಂತೂ ನಿಜವಾಗ್ಲೂ ಇಷ್ಟ ಆಗಿಲ್ಲ. ಸಿನಿಮಾದಲ್ಲಿ ಏನೂ ಇಲ್ಲ. ಇದಾದ್ಮೇಲೂ ಸಿನಿಮಾ ನೋಡಬೇಕು ಅಂತಿರೋರು ಹೋಗಿ ನೋಡಿ, ನಿಮ್ಮ ಒಪಿನಿಯನ್ನು ಸಿನಿಮಾ ನೋಡಿ ಬಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದಿಷ್ಟು ಜವಾನ್ ರಿವ್ಯೂ ಆಗಿತ್ತು. ಇದೇ ತರಹದ ಖಡಕ್ ರಿವ್ಯೂಗಳೊಂದಿಗೆ ಮುಂದಿನ ದಿನಗಳಲ್ಲಿ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.